ಭಾಗ್ಯದಲ್ಲಿ ಏನಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ನಿನ್ನದಲ್ಲದಂತಹ ಯಾವ ಒಂದು ವಿಚಾರವೂ ಕೂಡ ನೀನು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ನಿನಗೆ ಅದು ಸಿಗುವುದಿಲ್ಲ. ಚಿಂತೆ ಮಾಡುವುದನ್ನು ಬಿಟ್ಟು ಈ ಜೀವನದಲ್ಲಿ ಬರುವುದೆಲ್ಲವನ್ನು ಬರುವ ರೀತಿಯಲ್ಲೇ ಸ್ವೀಕರಿಸುವುದನ್ನು ಕಲಿತುಕೋ. ಮನುಷ್ಯರು ತಾನು ಮಾಡಿರುವಂತಹ ಕರ್ಮದ ಫಲವನ್ನು ಈ ಜನ್ಮದಲ್ಲಿ ಆಗಿರಬಹುದು ಅಥವಾ ಮುಂದಿನ ಜನ್ಮದಲ್ಲಿ ಆಗಿರಬಹುದು ಅದನ್ನು ಅನುಭವಿಸಿಯೇ ಅನುಭವಿಸುವುದು ಸತಸಿದ್ಧ ಎನ್ನುವಂತಹ ಜ್ಞಾನವನ್ನು ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾರೆಯೋ ಆಗ ಈ ಪ್ರಪಂಚ ಬದಲಾವಣೆಯತ್ತ ಸಾಗುತ್ತಿದೆ ಎಂದರ್ಥವಾಗುತ್ತದೆ. ಹಿಂದಿರುವಂತಹ ಚರಿತ್ರೆಯನ್ನು ನೋಡಿದಾಗ ಅದರಲ್ಲಿ ಗೆದ್ದವರಿಗೆ ಗೆಲುವಿನ ಸ್ಥಾನವಿದೆ, ಸೋತವರಿಗೂ ಕೂಡ ಇಂಥವರೊಂದಿಗೆ ಸೋತೆ ಎನ್ನುವಂತಹ ಸ್ಥಾನವಿದೆ. ಆದರೆ ನಿಂತು ನೋಡುವವರಿಗೆ, ಟೀಕೆ ಮಾಡಿದವರಿಗೆ ಚರಿತ್ರೆಯಲ್ಲಿ ಯಾವುದೇ ರೀತಿಯ ಸ್ಥಾನವಿಲ್ಲ. ಸಿಟ್ಟಿನಲ್ಲಿ ಮಾತನಾಡಿದರೆ ನಮ್ಮ ಗುಣವನ್ನು ಕಳೆದುಕೊಳ್ಳುತ್ತೇವೆ, ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡುವುದರಿಂದ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ, ಅನಗತ್ಯವಾಗಿ ಮಾತನಾಡುವುದರಿಂದ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ, ಅಹಂಕಾರದಿಂದ ಮಾತನಾಡಿದರೆ ಇರುವಂತಹ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ, ಸುಳ್ಳು ಮಾತನಾಡಿದಾಗ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಮಾತನಾಡುವ ಮೊದಲು ಮಾತಿನ ಮೇಲೆ ನಿಗಾ ಇರಲಿ. ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡಿದಾಗ ಎಲ್ಲವನ್ನು ಕೂಡ ನಾವು ಗಳಿಸುತ್ತೇವೆ. ನೀವು ಮಾಡುವಂತಹ ಯಾವುದೇ ಕೆಲಸವಾದರೂ ಕೂಡ ಅದರ ಮೇಲೆ ನಿಷ್ಠೆ ಜೊತೆಗೆ ಗೌರವವಿರಲಿ. ಅದರಿಂದ ಯಾವುದೇ ರೀತಿಯ ಪ್ರತಿಫಲವನ್ನು ಎದುರು ನೋಡಬೇಡಿ. ಒಂದು ವೇಳೆ ನೀವು ಮಾಡುತ್ತಿರುವಂತಹ ಕೆಲಸಗಳಲ್ಲಿ ನಿಮ್ಮ ಗುರಿ ತಲುಪುವಲ್ಲಿ ವಿಫಲವಾದರೆ ಅದಕ್ಕಾಗಿ ನೀವು ಬಳಸುತ್ತಿರುವಂತಹ ತಂತ್ರವನ್ನು ಬದಲಿಸಿ ಹೊರತು ನಿಮ್ಮ ಗುರಿಯನ್ನು ಯಾವತ್ತಿಗೂ ಕೂಡ ಬದಲಿಸಬಾರದು. ಜೀವನದಲ್ಲಿ ನಡೆಯುವುದೆಲ್ಲವೂ ಕೂಡ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ಪ್ರಸ್ತುತ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದೆಲ್ಲವೂ ಸಹ ಉತ್ತಮವಾದ ಕಾರಣಕ್ಕಾಗಿಯೇ ನಡೆಯುತ್ತಿದೆ ಎನ್ನುವಂತಹ ಸತ್ಯವನ್ನು ನೀವು ತಿಳಿಯಿರಿ. ಮುಂದಿನ ಸಮಯದಲ್ಲಿ ನಡೆಯುವುದು ಕೂಡ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ, ವರ್ತಮಾನಕ್ಕಾಗಿ ಜೀವಿಸಿ. ಒಂದು ಸಾರಿ ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಬಳಿ ಕೇಳುತ್ತಾನೆ, ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಎಲ್ಲವೂ ಕೂಡ ಹಣೆಬರಹದಲ್ಲಿಯೇ ಬರೆದಿದ್ದರೆ ಪ್ರಯತ್ನ ಪಟ್ಟರೆ ಫಲವೇನು ಎಂದು. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಉತ್ತರವನ್ನು ನೀಡುತ್ತಾನೆ, ಯಾರಿಗೆ ಗೊತ್ತು ಪ್ರಯತ್ನ ಪಡುವುದರಿಂದಲೇ ನಿನಗೆ ಫಲ ಸಿಗುತ್ತದೆ ಎಂದು ಹಣೆಬರಹದಲ್ಲಿಯೇ ಬರೆದಿದ್ದರೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಪ್ರಯತ್ನವನ್ನು ಎಂದಿಗೂ ಕೂಡ ಮರೆಯಬೇಡಿ. ಸತತವಾಗಿರುವಂತಹ ಪ್ರಯತ್ನದಿಂದಾಗಿ ನಿಮ್ಮ ಯಶಸ್ಸು ಒಂದಲ್ಲ ಒಂದು ದಿನ ಕಟ್ಟಿಟ್ಟ ಬುತ್ತಿಯಂತೆ. ನೆಮ್ಮದಿ ಎನ್ನುವುದು ಹಣ ಅಥವಾ ವಸ್ತುಗಳಲ್ಲಿ ಇರುವುದಿಲ್ಲ, ಬದಲಾಗಿ ನಮ್ಮ ಮನಸ್ಸು ಮತ್ತು ನಾವು ಮಾಡುವಂತಹ ಯೋಚನೆಯಲ್ಲಿ ಇರುತ್ತದೆ. ಕಷ್ಟಪಡದೆ ಸಿಗುವಂತಹ ಸುಖ ಸಂತೋಷವನ್ನು ತರುವುದಿಲ್ಲ. ಹಾಗಾಗಿಯೇ ಸಂತೋಷ ಎನ್ನುವುದನ್ನು ಕಷ್ಟದಲ್ಲಿಯೇ ಹುಡುಕಿ. ಬದುಕೆನ್ನುವಂತಹ ಈ ಹೋರಾಟದಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳು ಪ್ರಾಮಾಣಿಕತೆಯಿಂದ ಮಾಡಬೇಕು. ಏನಾಗಬೇಕೋ ಅದು ಹಾಗೇ ಆಗುತ್ತದೆ, ಅದನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಸ್ನಾನ ದೇಹವನ್ನು, ದಾನ ಧನವನ್ನು, ಯೋಗ ಜೀವನವನ್ನು, ಪ್ರಾರ್ಥನೆ ಎನ್ನುವಂಥದ್ದು ಆತ್ಮವನ್ನು, ವ್ರತ ಎನ್ನುವಂಥದ್ದು ಆರೋಗ್ಯವನ್ನು, ಕ್ಷಮೆ ಸಂಬಂಧವನ್ನು, ಪರೋಪಕಾರ ಅದೃಷ್ಟವನ್ನು ಪವಿತ್ರ ಮಾಡುತ್ತದೆ. ದೇವರಿಗೆ ಪೂಜೆ ಮಾಡುವುದರಿಂದ ಪುಣ್ಯ ಬರುವುದಿಲ್ಲ. ಒಳ್ಳೆಯ ಬುದ್ಧಿ, ಒಳ್ಳೆಯ ಯೋಚನೆ, ಒಳ್ಳೆಯ ಕೆಲಸಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ವರ್ತನೆ, ಕರುಣೆ ಹಾಗೂ ಅಹಿಂಸೆಯಿಂದಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ಸತ್ಯವನ್ನು ಸರ್ವರೂ ಕೂಡ ತಿಳಿಯಬೇಕಾಗಿದೆ. ಒಬ್ಬರ ಕಣ್ಣೀರನ್ನು ನೋಡಿ ಯಾವತ್ತಿಗೂ ಕೂಡ ನಗಬೇಡ, ಯಾಕೆಂದರೆ ಅದು ಯಾರಿಗೂ ಕೂಡ ತಪ್ಪಿದ್ದಲ್ಲ. ಇವತ್ತು ಅವರ ಪರಿಸ್ಥಿತಿ ಹಾಗಿದೆ, ನಾಳೆ ಅದು ನಿನಗೂ ಕೂಡ ಅವಲಂಬನೆ ಆಗಬಹುದು. ಜಗತ್ತು ನಿನ್ನನ್ನು ನಿಂದಿಸಿ ನಿನ್ನ ತಾಳ್ಮೆ ನಂಬಿಕೆಯನ್ನು ಕುಂದಿಸಬಹುದು, ಆದರೆ ಎಲ್ಲಿಯವರೆಗೆ ನಿನ್ನ ಆತ್ಮವಿಶ್ವಾಸವು ಸ್ವಂತ ಸೋಲಲು ಒಪ್ಪಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಯಾರು ನಿನ್ನನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಮಾಡಿದರೆ ಅವರ ಮೇಲಿನ ಕೋಪಕ್ಕೆ ಸೇಡು ತೀರಿಸಿಕೊಳ್ಳಲು ಹೋಗಬೇಡಿ, ಅದು ನಮ್ಮ ಧರ್ಮ. ಆದರೆ ಅವರು ಎಲ್ಲಿ ಹೋದರೂ ಕೂಡ ಬಿಡುವುದಿಲ್ಲ ಅವರು ಜೀವನದಲ್ಲಿ ಮಾಡಿರುವಂತಹ ಕರ್ಮ. ಕೃತಜ್ಞತೆ ಇಲ್ಲದಂತಹ ಮನುಷ್ಯನಿಗೆ ಸಹಾಯ ಮಾಡುವ ಬದಲು ಒಂದು ಗಿಡಕ್ಕೆ ನೀರು ಹಾಕಿ, ಅದು ಜೀವನ ಪೂರ್ತಿ ನೆರಳಾಗಿ ಇರುತ್ತದೆ. ಇಂದು ದುಃಖ, ನಾಳೆ ಸಂತೋಷ, ಯಾಕೆಂದರೆ ಈ ಸಮಯ ಕಳೆದು ಹೋಗುತ್ತದೆ. ಸುಳ್ಳು ಎಂಬ
ಕೆಂಡ ಸುಟ್ಟು ಬೂದಿಯಾಗಲೇಬೇಕು. ಸತ್ಯ ಎಂಬ ಮಾಣಿಕ್ಯ ಹೊಳಪು ನೀಡಲೇಬೇಕು. ಎಲ್ಲದಕ್ಕೂ ಕಾಲ ಕೂಡಿ ಬರಲೇಬೇಕು. ಯಾರ ಬಾಳು ಬಾಳಲಾರದಷ್ಟು ಕಷ್ಟವೂ ಅಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡ, ಅದನ್ನು ಎದುರಿಸು, ಅದನ್ನೇ ಬಾಳು. ಆಗ ಕಷ್ಟ ತಾನಾಗಿಯೇ ಹೆದರಿ ಹಿಂದೆ ಸರಿಯುವುದು. ಸಿಟ್ಟು ಎನ್ನುವುದು ನಿಮ್ಮಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತದೆ. ಮೌನ ಎನ್ನುವುದು ನಿಮ್ಮಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಹೊಳೆಯುವಂತೆ ಮಾಡುತ್ತದೆ. ನಿನ್ನಿಂದಲೇ ಎನ್ನುವ ಭಾವನೆ ಇದ್ದರೆ ಅದನ್ನು ಬಿಟ್ಟು ಬಿಡು. ಯಾಕೆಂದರೆ ನೀನು ಬರುವ ಮುಂಚೆಯೂ ಕೂಡ ಪ್ರಪಂಚವಿತ್ತು, ನೀನು ಹೋದ ನಂತರವೂ ಕೂಡ ಈ ಪ್ರಪಂಚವಿರುತ್ತದೆ ಎನ್ನುವುದನ್ನು ಅರಿತು ನಡೆಯುವುದೇ ಉತ್ತಮವರ ಲಕ್ಷಣ. ನಿಮಗಾಗಿ ದೀಪವಾಗಿ ನಿಮ್ಮ ಸ್ವಂತ ಆಶ್ರಮವಾಗಿರಿ. ಬೇರೆ ಯಾರನ್ನೂ ಕೂಡ ಹುಡುಕಬೇಡಿ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವುಗಳೆಲ್ಲವೂ ಕೂಡ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಈ ಬದುಕಿಗಾಗಿ ಕೆಲವು ಸೂತ್ರಗಳು. ಕೇಳದೆ ಏನನ್ನ ಕೂಡ ಹೇಳಬೇಡ. ಬೇಕಾಬಿಟ್ಟಿ ಕರೆದರೆ ಹೋಗಬೇಡ. ಕಷ್ಟ ಬಂದರೆ ಹೆದರಬೇಡ. ಬೆಲೆ ಇಲ್ಲದ ಕಡೆ ಕಾಲಿಡಬೇಡ. ಊಸರವಳ್ಳಿಯವರ ಸಂಘ ಬೆರೆಯಬೇಡ. ಗುಳ್ಳೆ ನರಿಗಳ ಸಹವಾಸವನ್ನು ಮಾಡಬೇಡ. ಎಲ್ಲೋ ಕರ್ಮಗಳ ಭಯವಿದೆ. ಇಲ್ಲದಿದ್ದರೆ ಗಂಗೆಯಲ್ಲಿ ಅಂತಹ ಜನ ಸಮೂಹ ಯಾಕೆ? ಕರ್ಮವನ್ನೇ ಅರ್ಥ ಮಾಡಿಕೊಳ್ಳುವನು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಪಾಪಗಳನ್ನು ಮಾಡುವುದು ನಮ್ಮ ಆಲೋಚನೆಗಳು, ಶರೀರವಲ್ಲ. ಆದರೆ ಗಂಗಾ ಕೇವಲ ಶರೀರವನ್ನು ಶುದ್ಧಿಗೊಳಿಸುತ್ತಾಳೆ ಹೊರತು ನಮ್ಮ ಆಲೋಚನೆಗಳನ್ನು ಅಲ್ಲ. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳು ಇದೆಯೋ ಅವರಿಗೆ ಶತ್ರುಗಳ ಅಗತ್ಯಗಳೇ ಇಲ್ಲ. ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು. ಗಡಿಯಾರಕ್ಕೆ ತುಕ್ಕು ಹಿಡಿಯಬಹುದು, ಆದರೆ ಸಮಯಕ್ಕಲ್ಲ. ದೇಹಕ್ಕೆ ಸುಕ್ಕುಗಟ್ಟಬಹುದು, ಆದರೆ ಮನಸ್ಸಿಗಲ್ಲ. ಈ ಕಾಲವೇ ವಿಚಿತ್ರ. ಕೆಲವು ಬಾರಿ ಸತ್ತು ಹೋದಂತಹ ಸಂಬಂಧಗಳಿಗೆ ಮರುಜನ್ಮ ನೀಡುತ್ತದೆ. ಕೆಲವೊಮ್ಮೆ ಸತ್ವ ಇರುವಂತಹ ಸಂಬಂಧಗಳನ್ನು ಸಪ್ಪೆ ಮಾಡಿಬಿಡುತ್ತದೆ. ತಾಳ್ಮೆ ಎನ್ನುವುದು ಕಹಿ ಎನಿಸಬಹುದು, ಆದರೆ ಅದರ ಪ್ರತಿಫಲ ಯಾವತ್ತಿಗೂ ಕೂಡ ಸಿಹಿಯಾಗೇ ಇರುತ್ತದೆ. ಬದುಕು ಯಾರಿಗೂ ಕೂಡ ಕಾಯುವುದಿಲ್ಲ, ಅದರೊಂದಿಗೆ ಓಡುವರಷ್ಟೇ ಗುರಿಯನ್ನು ಮುಟ್ಟಲು ಸಾಧ್ಯ. ನೀರಿನಲ್ಲಿ ದೋಣಿ ಇರಬಹುದು, ದೋಣಿಯಲ್ಲಿ ನೀರಿರಬಾರದು. ಹಾಗೆಯೇ ಬದುಕಿನಲ್ಲಿ ನೆನಪುಗಳು ಇರಬೇಕು, ನೆನಪುಗಳೇ ಜೀವನವಾಗಬಾರದು. ಕಣ್ಣಿಗೂ ಕಣ್ಣೀರಿಗೂ ಇರುವಂತಹ ವ್ಯತ್ಯಾಸ ಏನು ಗೊತ್ತಾ? ಕಣ್ಣಿಗೆ ಹೊರಗಿನ ಪ್ರಪಂಚ ಗೊತ್ತು, ಕಣ್ಣೀರಿಗೆ ಒಳಗಿನ ನೋವು ಗೊತ್ತು. ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.